हलो हलो तम उद्देशी राष्ट्रीय कांग्रेस पक्ष अध्यक्ष ब्लॉक कांग्रेस अध्यक्ष अली बंद महात्मा गांधीजी कूत जगह इंदिरा गांधी कूत जगह नेहरूर कूत जगह राजीव गांधी कूत जगह इवत मल्लिकार्जुन खर्गे नम राज्य कूत पवित्र सभा जय भारत सभा समावेश उद्देशी मतना इंदिना बृहत् सभेयन्नु उद्देशिसि मातनाडलु नम्म राष्ट्रीय नायकरु मत्तु नम्मेल्लर अच्चु मेच्चिन नायकराद भारत जोड़ो ऐतिहासिक कार्यक्रमवन्न रचिसि सुमारु 4000 किलोमीटर वन्ना नडुदु कन्याकुमारी इंदा कश्मीर वरिगे भारत जोड़ो यात्रा दल्ली बड़वरन्ना दलितरन्ना मक्कलन्ना मत्तु हिरियरन्ना व्यापारस्थरन्ना सण्ण पुट्ट उद्योगस्थरन्ना मत्तु जर्नलिस्टरन्ना ಈಗ ಅನೇಕ ಜನರನ್ನ ಭೇಟಿಯಾಗಿ ಅವರ ದುಃಖ ದುಮಾನಗಳನ್ನು ಕೇಳಿ ಆ ಒಂದು ಯಾತ್ರೆವನ್ನ ಯಶಸ್ವಿಯಾಗಿ ಮಾಡಿ ಇವತ್ತಿನ ದಿವಸ ಇಡಿ ದೇಶದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಲ್ಲಿ ಕೂಡ ಇದು ಒಂದು ಐತಿಹಾಸಿಕವಾದಂತ ಘಟನೆ ನಡೆದಿದೆ ಅಂತ ಒಬ್ಬ ನಾಯಕ श्री राहुल गांधीजी अवरे वेदिके मेले कुळितंत नम्म राज्यद प्रदेश कांग्रेस कमिटी अध्यक्षराद श्री डीके शिवकुमार अवरे हागू नम्म माजी मुख्यमंत्रीगळु विशेषवागि अनेक कांग्रेस कार्यक्रमगळन्न अनुष्ठानदल्लि तंदंत श्री सिद्रामय्यनवरे हागू नम्म जतियल्ली आगमिसिदंत श्री केसी वेणुगोपाल अवरे रणदीप सिंग सुर्जेवाल अवरे हागू बीके हरिप्रसाद अवरे एमबी पाटील रे मत्तु सलीम अहमद अवरे बीके हरिप्रसाद अवरे बीएन चंद्रप्पन अवरे ಮತ್ತು ವೇದಿಕೆ ಮೇಲೆ ಕುಳಿತಂತ ಮುನಿಯಪ್ಪನವರೇ ಹಾಗೆ ಅನೇಕ ಮುಖಂಡರು ವೇದಿಕೆ ಮೇಲೆ ಕುಳಿತಿದ್ದಾರೆ ಕ್ಷಮಿಸಬೇಕು ಎಲ್ಲರ ಹೆಸರವನ್ನ ತೆಗೆದುಕೊಳ್ಳತಕ್ಕಂತದು ಈ ಸಂದರ್ಭದಲ್ಲಿ ಸಾಧ್ಯ ಆಗದಿಲ್ಲ ಅದಕ್ಕಾಗಿ ಅವರ ಕ್ಷಮೆಯನ್ನ ಕೇಳಿ ಇಲ್ಲಿ ಆಗಮಿಸಿದಂತ ಬಂಧುಗಳೇ ಭಗಿನಿಯರೇ ಯುವ ಮಿತ್ರರೇ ಮಾಧ್ಯಮದ ಬಂಧುಗಳೇ ಇದು ವಿಶೇಷವಾದಂತ ಮತ್ತು ಒಂದು ಬೃಹತ್ ಇಲ್ಲಿ ಸಭೆಯನ್ನ ಚುನಾವಣೆ ಸಭೆಯನ್ನ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಪಕ್ಷದ ಮುಖಂಡರು ಸೇರಿ ಇಷ್ಟೊಂದು ಲಕ್ಷಾಂತರ ಜನರಿಗೆ ಸೇರಿಸಿದ್ದಾರೆ ಅದಕ್ಕಾಗಿ ಇಲ್ಲಿನ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಿಗೂ ಮತ್ತು ಕೆಪಿಸಿಸಿ ಎಲ್ಲಾ ಪದಾಧಿಕಾರಿಗಳಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ ಈ ಒಂದು ಬೃಹತ್ ಸಭೆ ಇದಕ್ಕೆ ಉದ್ದೇಶಿಸಿ ರಾಹುಲ್ ಗಾಂಧೀಜಿ ಮಾತಾಡ್ತಾರೆ ಸಿದ್ದರಾಮಯ್ಯನವರು ಮಾತಾಡ್ತಾರೆ ಶಿವಕುಮಾರ್ ಮಾತಾಡ್ತಾರೆ ಮತ್ತು ಅನೇಕ ನಾಯಕರುಗಳು ಕೂಡ ಮಾತನಾಡುತ್ತಾರೆ ಅದಕ್ಕೆ ನಾನು ಪ್ರಥಮವಾಗಿ
ಈ ಒಂದು ಸಮ್ಮೇಳನದ ಉದ್ಘಾಟನೆ ಮಾಡಿ ನಾಲ್ಕು ವಿಚಾರಗಳನ್ನು ಹೇಳಿ ನನ್ನ ಭಾಷಣವನ್ನು ಮೊಟಕುಗೊಳಿಸ್ತೇನೆ. ಬಂಧುಗಳೇ, ಕೋಲಾರ ಜಿಲ್ಲೆ ಇದು ಒಂದು ಬಂಗಾರದ ಜಿಲ್ಲೆ. ಇಡೀ ದೇಶದಲ್ಲೇ ಮೂರೇ ಮೂರು ಬಂಗಾರದ ಖಣಿಗಳಿವೆ. ಅದರಲ್ಲಿ ಮೂರು ಕೂಡ ಕರ್ನಾಟಕದಲ್ಲೇ ಇವೆ. ಒಂದು ಕೋಲಾರ, ಎರಡನೇದು ತುಮಕೂರ, ಮೂರನೇದು ರಾಯಚೂರ. ಈ ಮೂರು ಜಿಲ್ಲೆಯಲ್ಲೇ ಇಡೀ ದೇಶದ ಬಂಗಾರವನ್ನು ಸಿಗ್ತಕ್ಕಂಥದ್ದು ಇರ್ತಕ್ಕಂಥದ್ದು ನಾವು ಇಡೀ ದೇಶಕ್ಕೆ ಇಲ್ಲಿಂದ ಈ ಬಂಗಾರವನ್ನು ಕೊಡ್ತೇವೆ. ಆದರೆ ಕೋಲಾರದಲ್ಲಿ ಇನ್ನೂ ಒಂದು ವಿಶೇಷ, ಬರಗಾಲಕ್ಕೆ ತುತ್ತಾದಂಥ ಈ ಜಿಲ್ಲೆ ಈ ಕಡೆ ನೀರಾವರಿಗಾಗಲಿ ಅಥವಾ ಕೃಷಿಗಾಗಲಿ ಅಷ್ಟೊಂದು ಮಹತ್ವ ಕೊಡ್ತಾ ಇರಲಿಲ್ಲ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಮತ್ತು ಇಲ್ಲಿನ ಅನೇಕ ಶಾಸಕರು ಒಕ್ಕಟ್ಟಾಗಿ ಒಂದು ಯೋಜನೆಯನ್ನು ಕಾಂಗ್ರೆಸ್ ಪಕ್ಷದ ಸರ್ಕಾರಿದ್ದಾಗ ವಿಶೇಷವಾದಂಥ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ದು ಇದು ಕಾಂಗ್ರೆಸ್ ಪಕ್ಷ. ಈ ಕೆಲಸ ಮಾಡಿದಕ್ಕಾಗಿ ನೂರಾರು ಕೆರೆಗಳಿವತ್ತು ತುಂಬ್ತಾ ಇವೆ. ಲಕ್ಷ ಸಾವಿರಾರು ಎಕರೆ, ಲಕ್ಷಾಂತರ ಎಕರೆ ಇವತ್ತು ನೀರಾವರಿ ಆಗ್ತಾ ಇದೆ. ಈ ಕೆಲಸನೂ ಕೂಡ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಅದರ ಜೊತೆಯಲ್ಲೇ ಹಿಂದೆ ಕೃಷ್ಣಪ್ಪನವರು ಇದ್ದಾಗ, ಕೃಷ್ಣಪ್ಪನವರಂದರೆ ಹಿಂದೆ ಕರ್ನಾಟಕದಲ್ಲಿ ರೆವಿನ್ಯೂ ಮಿನಿಸ್ಟರ್ ಇದ್ದರು, ಆಮೇಲೆ ರಾಜ್ಯದಲ್ಲಿ ರೆವಿನ್ಯೂ ಮಿನಿಸ್ಟರ್ ಆಗಿ ಕೇಂದ್ರದಲ್ಲಿ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಮತ್ತು ಕೃಷಿ ಮಿನಿಸ್ಟರ್ ಆಗಿದ್ದರು. ಅವರ ಕಾಲದಲ್ಲಿ ಇಲ್ಲಿ ಡೈರಿ ಪ್ರಾರಂಭ ಆಯಿತು. ಅವರ ಕಾಲದಲ್ಲಿ ನಮ್ಮ ರೇಷ್ಮೆ ಉದ್ದಿಮೆ ಕೂಡ ಪ್ರಾರಂಭ ಆಯಿತು. ಈಗ ರೇಷ್ಮೆಗೂ ಪ್ರಸಿದ್ಧ, ಹಾಲಿಗೂ ಪ್ರಸಿದ್ಧ, ನೀರಿಗೂ ಪ್ರಸಿದ್ಧ, ಬಂಗಾರಕ್ಕೂ ಪ್ರಸಿದ್ಧ. ಇಂಥ ಬಂಗಾರದಂಥ ಜಿಲ್ಲೆಯಲ್ಲಿ ನಾವು ಈ ಚುನಾವಣೆ ಪ್ರಚಾರ ಪ್ರಾರಂಭ ಮಾಡಿದ್ದೇವೆ. ಕಾಂಗ್ರೆಸ್ ಪಾರ್ಟಿಗೆ ಯಶಸ್ವ ಖಚಿತ ಅನ್ನತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಜನ ಮೋದಿ ಸರ್ಕಾರಕ್ಕೆ ಬೇಸತ್ತಿದ್ದಾರೆ. ಅದಕ್ಕಿಂತ ಜಾಸ್ತಿ ಬೇಸತ್ತಿದ್ದು 40% ಕಮಿಷನ್ ಹೊಡಿತಕ್ಕಂಥ ರಾಜ್ಯ ಸರ್ಕಾರ ಮೇಲೆ ಎಲ್ಲರೂ ಜನ ರೊಚ್ಚಿಗೆದ್ದು ತಾವಾಗೆ ಹೊರಗೆ ಬಂದು ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ನೀಡುತ್ತೇವೆ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ಆರಿಸಿ ತಂದು ಇಲ್ಲಿ ಸರ್ಕಾರ ಮಾಡ್ತೇವೆ ಅಂತ ಹೇಳಿ ಜನ ಸ್ವಯಂ ಪ್ರೇರಿತವಾಗಿ ಮುಂದೆ ಬರ್ತಾ ಇದ್ದಾರೆ. ಇದು ಒಂದು ದೊಡ್ಡ ನಮಗೆ ಲಾಭ ಇದೆ. ಮತ್ತು ಒಂದು ಕರಪ್ಟ್ ಗೌರ್ಮೆಂಟ್ ರಾಜ್ಯದಲ್ಲಿ ಇರ್ತಕ್ಕಂಥದ್ದು, 40% ಈ ಕರಪ್ಷನ್ ಇರ್ತಕ್ಕಂಥದಕ್ಕೆ ಮೋದಿಯಲ್ಲಿ ಸಹಿಸ್ಕೊಳ್ತಾರೆ, ಶಾ ಸಹಿಸ್ಕೊಳ್ತಾರೆ, ಆ ಕರಪ್ಷನ್ ಬಗ್ಗೆ ಒಂದು ಮಾತು ಹೇಳೋದಿಲ್ಲ. ಆದರೆ ಎಲ್ಲಿ ಹೋದಲ್ಲಿ ಕಾಂಗ್ರೆಸ್ಗೆ ಬಯ್ಯರು. 70 ವರ್ಷದಲ್ಲಿ ಕಾಂಗ್ರೆಸ್ ಏನ್ ಮಾಡಿದೆ ಇದೇ ಪ್ರಶ್ನೆ ಕೇಳಿಕೊಂಡು ಅವರು 9 ವರ್ಷ ಕಳೆದರು. ಇಲ್ಲಿ ಬಂದಾಗ್ನೂ ಕೂಡ ಕಾಂಗ್ರೆಸ್ನೇ ಕುಚ್ಚು ನಾಯ್ಕಿಯ ಅಂತ ಹೇಳಿದ್ರು. ಏನು ಇಲ್ಲಿ BHEL ಇವೆಲ್ಲನೂ ಕೂಡ ಏನು ಮೋದಿನೇ ಪ್ರಾರಂಭ ಮಾಡಿದ್ರ? ಏನು ಕೋಲಾರದಲ್ಲಿ ರಸ್ತೆ ಇರಲಿಲ್ಲ, ಎಲೆಕ್ಟ್ರಿಸಿಟಿ ಇರಲಿಲ್ಲ, ಇಡೀ ದೇಶದಲ್ಲಿ ಪ್ರಥಮ ಎಲೆಕ್ಟ್ರಿಸಿಟಿ ಬಂದಿದ್ದು ಕೋಲಾರದಲ್ಲಿ KGF ದಲ್ಲಿ. ಈ ನಮಗ್ ಮೋದಿ ಕೇಳ್ತಾನೆ ನೀವು ದೇಶದಲ್ಲಿ ಏನ್ ಮಾಡಿದ್ರು? ಇಲ್ಲಿಲ್ಲ, ತುಮಕೂರಿನಲ್ಲಿ, ರಾಯಚೂರಿನಲ್ಲಿ ಇವೆಲ್ಲ
ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಮಾಡಿ ಇವತ್ತು ಜನರಿಗೆ ಲಾಭ ಕೊಡ್ತಾ ಇದ್ದೇವೆ. ಆದರೆ ಪದೇ ಪದೇ ನಮಗೆ ಕೇಳೋದು, ಅವರು ಏನ್ ಮಾಡಿದ್ದಾರೆ, ಯಾವ ಇಂಡಸ್ಟ್ರಿ ತಂದಿದ್ದಾರೆ? ಡಬಲ್ ಇಂಜಿನ್ ಸರ್ಕಾರ ಅಂತಾರಲ್ಲ, ಈ ಡಬಲ್ ಇಂಜಿನ್ ಸರ್ಕಾರವು ಕರ್ನಾಟಕಕ್ಕೆ ಏನ್ ಕೊಟ್ಟಿದೆ ಅದು ಹೇಳಬೇಕು. ಜವಾಹರಲಾಲ್ ನೆಹರೂಜಿ ಅವರ ಕಾಲದಲ್ಲಿ ಮತ್ತು ಕೆ ಸಿ ರೆಡ್ಡಿ ಅವರ ಕಾಲದಲ್ಲಿ ಅನೇಕ ಪಬ್ಲಿಕ್ ಸೆಕ್ಟರ್ಸ್ ಇಲ್ಲಿ ಬಂದು ಸಾರ್ವಜನಿಕ ವಲಯದಲ್ಲಿ ಬೆಂಗಳೂರಿನಲ್ಲಿ, ಕೆ ಜಿ ಎಫ್ ನಲ್ಲಿ, ಭದ್ರಾವತಿಯಲ್ಲಿ, ಬೇರೆ ಬೇರೆ ಕಡೆ ಬಂದು. ಇವ್ರ ಕಾಲದಲ್ಲಿ ಎಲ್ಲಿ ಬಂತು? ಪ್ರತಿ ವರ್ಷ 2 ಕೋಟಿ ನೌಕರಿಗಳು ಕೊಡ್ತೀನಿ ಅಂತ ಹೇಳಿದ್ರು. ದೋ ಕರೋಡ್ ನೌಕರಿ ಮೈದುಂಗ, 9 ವರ್ಷದಲ್ಲಿ 18 ಕೋಟಿ ನೌಕರಿಗಳು ಕೊಡಬೇಕಾಗಿತ್ತು, ಜಾಬ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಎಲ್ಲಿದೆ 9 ಕೋಟಿ? ಉಲ್ಟಾ ಪಬ್ಲಿಕ್ ಸೆಕ್ಟರ್ಗಳು ಕ್ಲೋಸ್ ಮಾಡಿ ಅದಾನಿ ಅಂತ ಜನರಿಗೆ ಮಾರಿ ಇವತ್ತಿನ ದಿವಸ ನಮ್ಮ ಯುವಕರಿಗೆ ರಸ್ತೆ ಮೇಲೆ ಹಾಕಿದ್ದಾರೆ. ಅವ್ರು ಹೇಳ್ತಾರೆ, ದೇಶದಲ್ಲಿ ಬಹಳ ದೊಡ್ಡ ಕೆಲಸ ನಾನು ಮಾಡಿದ್ದೇನೆ, ಹಿಂದೆ 70 ವರ್ಷದಲ್ಲಿ ಆಗಿಲ್ಲ ಅದು, ಮೋದಿ ಕೇವಲ 1 ವರ್ಷದಲ್ಲಿ, ಇದು 9 ವರ್ಷದಲ್ಲಿ ಮಾಡಿದ್ದಾನೆ ಅಂತ ಹೇಳ್ತಾರೆ. ನಮ್ಮ ಪಾರ್ಲಿಮೆಂಟ್ ನಲ್ಲಿ ನಾನು ಸುಮಾರು 1 ತಾಸು 28 ಮಿನಿಟ್ ಭಾಷಣ ಮಾಡಿದ್ದೆ. ಅದರಲ್ಲಿ 28 ಮಿನಿಟ್ ಈ ನಮ್ಮ ಬಿಜೆಪಿ ಪಾರ್ಟಿಯವರು ಅವ್ರದೇ ಗಲಾಟೆ, ಮೋದಿ ಅಲ್ಲೇ ಕೂತಿದ್ರು ನನ್ನ ಎದುರುಗಡೆ, ಮೋದಿ ಎದುರುಗಡೆ ಕೂತರು ಕೂಡ ಅವ್ರು ಯಾಕೆ ಗಲಾಟೆ ಮಾಡ್ತೀರಪ್ಪ, ನೀವು ನಮ್ಮ ಎಂ ಪಿ ಇದ್ದೀರಿ, ಇದು ಸರ್ಕಾರ ಕಾರ್ಯಕ್ರಮ, ಇದು ಸರ್ಕಾರಿ ಕಾರ್ಯಕ್ರಮದಲ್ಲಿ ನೀವು ಈ ಗಲಾಟೆ ಮಾಡಬಾರ್ದು ಅಂತ ಹೇಳಿ ಒಂದು ಶಬ್ದನೂ ಕೂಡ ನಮ್ಮ ಮೋದಿಯೇ ಅವರು ಹೇಳಲಿಲ್ಲ. ಅವ್ರು ಗಲಾಟೆ ಮಾಡಿಸಿದ್ರು. ಗಲಾಟೆ ಎಷ್ಟು ಅಂದ್ರೆ ಕೊನೆಗೆ ಸುಮಾರು ಇಡೀ ಸೆಷನೇ ಹೋಯ್ತು. ಮತ್ತು ನಾವು ಏನ್ ಕೇಳ್ತಾ ಇದ್ದೇವೆ ಅಲ್ಲಿ, ನಾವು ಕೇಳಿದ್ದು ಕೆಲವೇ ಪ್ರಶ್ನೆ, ಅದರಲ್ಲಿ ರಾಹುಲ್ ಗಾಂಧೀಜಿ ಅವ್ರು ಕೇಳಿದ್ದು ಒಂದು 5-6 ಪ್ರಶ್ನೆ ಕೇಳಿದ್ರು. ಅವ್ರೇನ್ ಕೇಳಿದ್ರು ಏನಂದ್ರೆ, ಏನಪ್ಪ ಒಬ್ಬ ಮನುಷ್ಯ ಈ ದೇಶದಲ್ಲಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಈ ದೇಶದಲ್ಲಿ 2014ರಲ್ಲಿ ಅವನ ಆಸ್ತಿ 50,000 ಕೋಟಿ ಇರ್ತದೆ, 2020ರಲ್ಲಿ ಅವನ ಆಸ್ತಿ 2 ಲಕ್ಷ ಕೋಟಿ ಆಗ್ತದೆ, 2023ರಲ್ಲಿ ಸಡನ್ ಆಗಿ 12 ಲಕ್ಷ ಕೋಟಿ ಆಗ್ತದೆ, ಇದು ಎಲ್ಲಿಂದ ಬಂತು? ಈ ಪ್ರಶ್ನೆ ಅವ್ರು ಕೇಳಿದ್ರು. ನೀವು ಹೊರಗಡೆ ಹೋದಾಗ ನಿಮ್ಮ ಜೊತೆಯಲ್ಲಿ ಅದಾನಿ ಬಂದಿದ್ನ, ನೀವು ಹೊರಗಡೆ ಹೋದಾಗ ಎಷ್ಟು ಸಾರಿ ಅವನಿಗೆ ಭೇಟಿಯಾಗಿದ್ರ, ನೀವು ಹೊರಗಡೆ ಹೋದಾಗ ನಿಮಗೆ ಎಲ್ಲೆಲ್ಲಿ ಭೇಟಿ ಆದ್ರು? ಈ ಪ್ರಶ್ನೆ ಅವ್ರ ಬಿಚ್ಚು ಮನಸ್ಸಿನಿಂದ, ಜನರ ಹಿತದೃಷ್ಟಿಯಿಂದ, ಪಬ್ಲಿಕ್ ಇಂಟ್ರೆಸ್ಟ್ ನಲ್ಲಿ, ಪ್ರೈವೇಟ್ ಪಬ್ಲಿಕ್ ಸೆಕ್ಟರ್ ಉಳಿಸ್ಬೇಕು ಅಂತ ಹೇಳಿ ಅವರು ಪ್ರಯತ್ನ ಮಾಡಿದ್ರು. ಅವ್ರಿಗೇನ್ ಮಾಡಿದ್ರು, ಅವ್ರು ಈ ಪ್ರಶ್ನೆ ಕೇಳಿದ್ರು ತಕ್ಷಣನೇ ಅವ್ರ ಮೇಲೆ ಕೇಸ್. ಇದೇ ಕೋಲಾರದಲ್ಲಿ ಮಾತಾಡಿದ್ದು, ಇದೇ ಕೋಲಾರದಲ್ಲಿ ಮಾತಾಡಿದ್ದಕ್ಕೆ FIR ಎಲ್ಲಾಯ್ತು? ಗುಜರಾತ್ನಲ್ಲಿ FIR ಮಾಡಿ ಕೇವಲ 22 ದಿವಸದಲ್ಲೇ ಆ ಸಂಪೂರ್ಣ ಜಜ್ಮೆಂಟು ಬಂತು, ಪನಿಷ್ಮೆಂಟು ಆಯಿತು. 24 ತಾಸದಲ್ಲಿ ಅವ್ರಿಗೆ ಡಿಸ್ಕ್ವಾಲಿಫೈ ಮಾಡಿದ್ರು, 24 ತಾಸದಲ್ಲಿ ಅವ್ರ ಮನೆ ಖಾಲಿ ಮಾಡಿಸಕ್ ನೋಟಿಸ್ ಕೊಟ್ರು, ಈಗ ಖಾಲಿ ಮಾಡ್ತಾ ಇದ್ದಾರೆ. 24 ತಾಸದಲ್ಲೇ ಮನೆ ಸಾಮಾನು ಹೋಯ್ತು, ಲೈಟ್ ಹೋಯ್ತು, ಟೆಲಿಫೋನ್ ಹೋಯ್ತು. ಇದು ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವಕ್ಕೆ ನಾವು ಉಳಿಸ್ಬೇಕಾಗಿದೆ. ಈ ಪ್ರಜಾಪ್ರಭುತ್ವವನ್ನ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಪಂಡಿತ್ ಜವಾಹರಲಾಲ್ ನೆಹರು ಅವರು, ವಲ್ಲಭ ಭಾಯ್ ಪಟೇಲ್ ಅವರು, ಮಹಾತ್ಮ ಗಾಂಧೀಜಿ ಅವರೇನು ಸ್ವಾತಂತ್ರ್ಯ, ಇದನ್ನ ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ಇದಕ್ಕಾಗಿ ನಾವು ಎಲ್ಲರೂ ಒಕ್ಕಟ್ಟಾಗಿ ರಾಹುಲ್ ಗಾಂಧೀಜಿ ಅವರ ನೇತೃತ್ವದಲ್ಲಿ ಮುಂದೆ ಸಾಗಬೇಕಾಗಿದೆ. ಧೈರ್ಯದಿಂದ ಮಾತಾಡತಕ್ಕಂತ ಮನುಷ್ಯ
ಇಡೀ ದೇಶದಾಗ ಯಾರು ಇದ್ರೆ ಅದು ರಾಹುಲ್ ಗಾಂಧೀಜಿ ಅವರು. ಬೇರೆ ಅವರಿಗೆ ಯಾರಿಗೆ ಧೈರ್ಯ ಇಲ್ಲ, ಯಾರು ಮಾತೇ ಆಡಲ್ಲ. ನಾನು ನೋಡಿನಲ್ಲ ಪಾರ್ಲಿಮೆಂಟ್ ಅಲ್ಲಿ ಬಹಳ ಜನ ಹಿಂಗ್ ಕುಂತಿರ್ತಾರೆ, ತಲೆ ಎತ್ತಿ ಮಾತಾಡ, ಏನ್ ತಿಂತಾರ ಅವರು? ಅರೆ ಅನ್ಯಾಯ ಆಗಿದ್ದ, ಅನ್ಯಾಯ ಆಗಿದ್ದನ್ನ ಅನ್ಯಾಯದ ವಿರುದ್ಧ ಹೋರಾಟ ಮಾಡತಕ್ಕಂತ ಶಕ್ತಿ ಇಲ್ಲಂದ್ರೆ ನೀವು ಬದುಕಕ್ಕ ಸಾಧ್ಯ ಇಲ್ಲ, ಪ್ರಜಾಪ್ರಭುತ್ವ ಉಳಿಯಕ್ ಸಾಧ್ಯ ಇಲ್ಲ, ಈ ದೇಶದ ಸಂವಿಧಾನ ಉಳಿಯಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ಆ ಉಳಿಬೇಕು ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು. ಈ ವೇದಿಕೆ ಮುಖಾಂತರ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಇರ್ತಕ್ಕಂತ ನಮ್ಮ ಕಾಂಗ್ರೆಸ್ ಪಾರ್ಟಿ ಮುಖಂಡರೇನು ಕೂತಿದ್ದಾರೆ ಅವರಿಗೆ ಸ್ಪಷ್ಟ ಹೇಳ್ತೇನೆ, ನೀವು ಯಾರೇ ಚೀಫ್ ಮಿನಿಸ್ಟರ್ ಆಗ್ರಿ, ನನಗೇನು ಬೇಕಾಗಿಲ್ಲ. ನನಗೆ ಬೇಕಾಗಿದ್ದು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇಲ್ಲಿ ಬರಬೇಕು, ಕಾಂಗ್ರೆಸ್ ಪಾರ್ಟಿ ಮತ್ತೊಮ್ಮೆ ನೀವು ಏನು ಹಿಂದಕ್ಕೆ ನಮ್ದು ಇಂದಿರಾ ಕ್ಯಾಂಟೀನ್ ಹಾಲಿನ ಕಾರ್ಯಕ್ರಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ಇಂಥ ಎಲ್ಲ ಕಾರ್ಯಕ್ರಮ ಪುನಃ ಈ ನಮ್ಮ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಈ ರಾಜ್ಯದಲ್ಲಿ ಬರಬೇಕು, ಅದೇ ಇಚ್ಛೆ. ಯಾರಾದರೂ ನೀವು ಚೀಫ್ ಮಿನಿಸ್ಟರ್ ಆಗಿ ಜನ ಮತ ಕೊಡ್ತಾರೆ, ಎಮ್ ಎಲ್ ಎ ಬರ್ತಾರೆ, ಆರಿಸ್ ತರ್ತಾರೆ, ಅವರೇನು ಹೈಕಮಾಂಡ್ ಹೇಳ್ತದೋ ಎಮ್ ಎಲ್ ಎ ಹೇಳ್ತಾರೋ ಅದರ ಪ್ರಕಾರ ಚೀಫ್ ಮಿನಿಸ್ಟರ್ ಆಗ್ತಾರೆ. ನೀವು ಅದು ತಲೆ ಕೆಡಿಸ್ಕೊಳ್ಬೇಡಿ, ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ದೇಶದಾಗ ಏನು ಕೆಟ್ಟ ಇವತ್ತು ವ್ಯವಸ್ಥೆ ನಡೆದಿದೆ ಆ ವ್ಯವಸ್ಥೆ ವಿರುದ್ಧ ನೀವು ತಲೆ ಕೆಡಿಸ್ಕೊಳ್ಳಿ, ಮಾತಾಡಿ, ಬಾಕಿದ್ದನ್ನ ಬಿಟ್ಬಿಡಿ. ಯಾಕಂದ್ರೆ ಇದು ಎಲ್ಲ ನಾವು ಕೂಡಿ ಮಾಡೋದಿರ್ತದೆ, ಎಲ್ಲ ಎರಡೂ ಕೈ ಕೂಡಿದ್ರೆ ಚಪ್ಪಾಳೆ, ಒಂದೊಂದರಲ್ಲಿಂದ ಯಾರು ಚಪ್ಪಾಳೆ ಮಾಡಲ್ಲ, ಹಿಂಗ ಹಿಂಗ ಇದು ಭಜನೆ ಮಾಡ್ದಂಗೆ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ನಾನು ನಿಮಗೆಲ್ಲರಿಗೆ ಕೈ ಜೋಡಿಸಿ ಕೇಳ್ತೇನೆ, ತಾವೆಲ್ಲರೂ ಒಕ್ಕಟ್ಟಾಗಿ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ 150ರಿಂದ 160 ಸೀಟ್ ಕೊಡಬೇಕು ಅಂತೇಳಿ ನಾನು ನಿಮ್ಗೆ ಕೇಳ್ಕೊಳ್ತೀನಿ. ಇದೇನು ಇಂಪಾಸಿಬಲ್ ಟಾಸ್ಕ್ ಅಲ್ಲ, ನಾವು ಹಿಂದೆ ತಂದಿದ್ದೇವೆ, ಅದ್ರ ಮೇಲೂ 140 ತಂದಿದ್ದೇವೆ, 130 ತಂದಿದ್ದೇವೆ. ಅದಕ್ಕಾಗಿ ಬಂಧುಗಳೇ, ಈ ಕೆಲಸ ಸುಲಭ ಇದೆ. ಅದರಲ್ಲಿ ಈ ಕರಪ್ಟ್ ಸರ್ಕಾರ ಸ್ಟೇಟ್ದು ನೋಡಿರಲ್ಲ, ನಾವು ಹೇಳೋದು ಬೇಕಾಗಿಲ್ಲ. ಈ ಜಗದೀಶ್ ಶೆಟ್ಟರ್ ಹೇಳ್ತಾರೆ ಇಂಥ ಕರಪ್ಟ್ ಬಿಜೆಪಿ ಮುಖಂಡರನ್ನ ನಾನು ನೋಡೇ ಇಲ್ಲ, ಅವರೇ ಹೇಳ್ತಾ ಇದ್ದಾರೆ. ಸತ್ಪಾಲ್ ಏನು ಅವರು ಒಬ್ಬರು ಜಮ್ಮು ಕಾಶ್ಮೀರ ಗವರ್ನರ್ ಇದ್ರಲ್ಲ ಸತ್ಪಾಲ್ ಮಲಿಕ್, ಅವನು ಹೇಳ್ತಾನೆ ಮೋದಿ ಅಂತ ಕರಪ್ಟ್ ಸರ್ಕಾರ ಯಾವುದಿಲ್ಲ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ ಪುಲ್ವಾಮಾ ಅಂತದು, ಅದು ಏನು ಹೇಳಬೇಕು ನಾನು ಈಗ ಹೇಳಕ್ ಹೋಗೋದಿಲ್ಲ. ಆದರೆ ಎಷ್ಟು ಸುಳ್ಳಾಡ್ತೀರಪ್ಪ, ಎಷ್ಟು ಸಲ ಹೇಳ್ತೀರಿ ಸುಳ್ಳು ಸುಳ್ಳು ಕೇಳಿ ಕೇಳಿ ಜನ ಇವತ್ತು ಅದಕ್ಕೆ ಬಹಳಷ್ಟು ಯಾರು ಕೂಡ ಅದಕ್ಕೆ ಗಮನ ಕೊಡ್ತಾ ಇಲ್ಲ. ಅದಕ್ಕೆ ನಾವು ನೀವು ಸೇರಿ ಇಲ್ಲಿನ ಸರ್ಕಾರಕ್ಕೆ ತೆಗಿಬೇಕಾಗಿದೆ. ಡಬಲ್ ಇಂಜನ್ ಸರ್ಕಾರ ಅಂತ ಹೇಳ್ತಾರೆ, ಒಂದು ಕಾರ್ಯಕ್ರಮನೂ ನಮ್ಮ ರಾಜ್ಯದಲ್ಲಿ ಬಂದಿಲ್ಲ. ಏನಾದ್ರು ಬಂದ್ರೆ ಬೆಂಗಳೂರಿಗೆ ಬಂದ ಟ್ರೇನ್, ಆ ಟ್ರೇನ್ ನಮ್ಮ ಕಾಲದಾಗ ಶುರು ಆಗಿತ್ತು, ಅದಕ್ಕೊಂದು ಹೊಸ ಇಂಜಿನ್ ಹಚ್ಚದ, ಹಸಿರು ಝಂಡಾ ತೋರಿಸ್ದ. ಎಲ್ಲಿಂದಪ್ಪ? ಇಲ್ಲಿಂದ ಬೆಂಗಳೂರು ಟು ಕಾಶಿ. ಆಪ್ಕೋ ಕಾಶಿ ದಿಲಾಯಾ ಮೇ, ಕಾಶಿಕೋ ಲೇಕೆ ಗಯಾ. ಹೌದಪ್ಪ, ಕಾಶಿಕೋ ಹಂಪಿ ದಿಲ ಹಮಾರಿ ಟ್ರೇನ್ ಹೈ, ಉಸ್ಕೋ ಹರಿ ಝಂಡಾ ತುಮನೆ ಬತಾಯ, ನಯಾ ಇಂಜಿನ್ ಲಾಯ ಓ ರಕ್ಕ. ಹಿಂಗೆ ಎಲ್ಲಿ ಹೋದಲ್ಲಿ ಬೇರೆ ಕಾರ್ಯಕ್ರಮ ಇಲ್ಲ, ಹಳೆ ಡಬ್ಬಿಗೆ ಎಲ್ಲ ಪಾಲಿಶ್ ಮಾಡೋದು, ಕಲರ್ ಹಚ್ಚೋದು, ಅದಕ್ಕೆ ಹೊಸ ಇಂಜಿನ್ ಕಲರ್ ಹಚ್ಚಿ ಈಗೆಲ್ಲ ಕಡೆ ಹರಿಝಂಡ ತೋರಿಸ್ಕೊಂಡು ಓಡಾಡ್ತಾ ಇದೆ. ಅದಕ್ಕಾಗಿ ಬಂಧುಗಳೇ, ಈ ಸರ್ಕಾರಕ್ಕೆ ತೆಗೆದೆ ಹೋದರೆ, ಇವತ್ತು ಬೊಮ್ಮಾಯ ಸರ್ಕಾರಕ್ಕೆ ನೀವು ತೆಗೆದೆ ಹೋದರೆ ಯಾವ ಡೆವಲಪ್ಮೆಂಟ್ ಆಗಲ್ಲ, ಇನ್ಫ್ರಾಸ್ಟ್ರಕ್ಚರ್ ಆಗಲ್ಲ. ಬೆಂಗಳೂರು ಇಡೀ ಪ್ರಪಂಚದಲ್ಲೇ ಒಂದು ತಂದೆ ಆದಂತಹ ಸ್ಥಾನ ಇಟ್ಕೊಂಡಿದೆ. ಈ ಬಿಜೆಪಿ ಕಾಲದಲ್ಲಿ ಬೆಳೆದಂತ ಈ ಏನು ಬೆಂಗಳೂರು ಅಲ್ಲ, ಬೆಂಗಳೂರು ಬೆಳೆದಿದ್ದು ಬೆಳಕೋತು ಬಂದಿದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ. ಅದಕ್ಕಾಗಿ ಬಂಧುಗಳೇ,
ತಾವೆಲ್ಲರೂ ಒಕ್ಕಟ್ಟಾಗಿ ಕಾಂಗ್ರೆಸ್ ಬೆಂಬಲಿಸಬೇಕು. ಅದಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ಕೇಳಿಕೊಳ್ತೇನೆ ಮತ್ತು ಬಹಳ ಸಂತೋಷದಿಂದ ಈ ಒಂದು ಚುನಾವಣಾ ಏನು ಇವತ್ತು ನಾವು ಸಭೆಯನ್ನು ನಡೆಸಿದ್ದೇವೆ ಇದನ್ನು ನಾನು ಉದ್ಘಾಟನೆ ಮಾಡಿ ಇದರದ ಯಶಸ್ಸು ನಿಮಗೆಲ್ಲರಿಗೆ ಸಿಗಲಿ ಅಂತ ಹೇಳಿ ನಾನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಥ್ಯಾಂಕ್ ಯು, ಧನ್ಯವಾದ. Oh, 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 oh